ನಮ್ಮ ಭಾರತೀಯ ಸಂಸ್ಕೃತಿ ಇಡೀ ವಿಶ್ವ ಮಟ್ಟದಲ್ಲಿ ಸಾಂಸ್ಕೃತಿಕವಾಗಿ ಯಾಕೆ ವಿಶೇಷವಾಗಿ ನಿಲ್ಲುತ್ತೆ ಅಂದರೆ ನಮ್ಮಲ್ಲಿ ಆಚರಣೆ ಮಾಡುವಂತಹ ಪ್ರತಿ ಹಬ್ಬ ಆಚರಣೆಗಳ ಹಿಂದೆ ಭಾಳ ಒಂದು ಒಳ್ಳೆಯ ಲೋಕ ಕಲ್ಯಾಣವಾದಂಥ ಒಂದು ಉದ್ದೇಶವನ್ನು ಹೊಂದಿರುತ್ತೆ. ಈಗ ಭಾಳಷ್ಟು ಹಬ್ಬಗಳು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಂದು ಹೋಗ್ತವೆ, ಆದರೆ ಈಗ ಬಹಳ ವಿಶೇಷವಾಗಿ ದಸರಾ ಆಗಿರ್ಬೋದು ಅಥವಾ ಆಯುಧ ಪೂಜೆ, ವಿಜಯದಶಮಿ, ಈ ರೀತಿಯ ಆಚರಣೆಗಳ ಹಿಂದೆ ಒಂದು ಮಹೋನ್ನತವಾದ, ಒಂದು ಸಾರ್ಥಕವಾದ, ಒಂದು ಅರ್ಥಪೂರ್ಣವಾದ ಒಂದು ಹಿನ್ನೆಲೆಗಳಿದ್ದಾವೆ. ಅದಕ್ಕೆ ಆದ ಒಂದಷ್ಟು ಕಥೆಗಳಿದ್ದಾವೆ ನೋಡಿ. ಆ ಕಥೆಗಳು ನಮಗೆ ಆಚರಣೆಯ ಜೊತೆಗೆ ಬದುಕಿನ ವಾಸ್ತವಗಳನ್ನು ನಮಗೆ ತಿಳಿಸಿ ಹೇಳ್ತವೆ. ಈಗ ದಸರಾ ತಗೊಳ್ಳೋಣ. ದಸರಾ ಅನ್ನೋದು ಹೆಸರೇ ಹೇಳುವಂತೆ ದಶಮಿಯ 10ನೇ ದಿನ, ಅಂದರೆ ಅಂತಿಮವಾದ ದಿನ, ಅದನ್ನು ದಸರಾ ಅಂತಾರೆ. ಅದಕ್ಕೊಂದು ಹಿನ್ನೆಲೆ ಇದೆ. ವಿಜಯದಶಮಿಗೂ ಒಂದು ಹಿನ್ನೆಲೆ ಇದೆ, ದಸರಾಗೂ ಒಂದು ಹಿನ್ನೆಲೆ ಇದೆ. ಬಹುಶಃ ನನಗನ್ಸುತ್ತೆ ಈ ಎಲ್ಲ ಆಚರಣೆಗಳು, ಅಂದರೆ ಅದು ಆಯುಧ ಪೂಜೆ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ವಿಜಯದಶಮಿ ಆಗಿರ್ಬೋದು, ಈ ಎಲ್ಲ ಹಬ್ಬಗಳ ಆಚರಣೆಯ ಹಿಂದೆ ಒಂದು ಉದ್ದೇಶ ಇದೆಯಲ್ಲ, ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ನಿಜಕ್ಕೂ ನಮ್ಮ ಬದುಕಲ್ಲಿ ಅಳವಡಿಸ್ಕೊಳ್ಳೋದಿದೆಯಲ್ಲ, ಆಗ ನಮ್ಮ ಆಚರಣೆಗಳಿಗೆ ಒಂದು ಮಹೋನ್ನತವಾದ ಅರ್ಥ ಸಿಗುತ್ತೆ. ನೋಡಿ, ಈಗ ವಿಜಯದಶಮಿಯ ಹಿನ್ನೆಲೆಗೆ ಬರೋಣ. ಭಾಳಷ್ಟು ಜನ ಕೇಳಿರ್ತೀರ ಈಗಾಗಲೇ ವಿಜಯದಶಮಿಯನ್ನು ಯಾಕೆ ಆಚರಣೆ ಮಾಡ್ತಾರೆ ಅಂತ. ಈ ನವರಾತ್ರಿಯ ಅಂತಿಮ ದಿನವೇ ಈ ವಿಜಯದಶಮಿ. ಈ ವಿಜಯದಶಮಿಗೆ ಎರಡು ರೀತಿಯ ಹಿನ್ನೆಲೆ ಇದೆ, ಒಂದು ಐತಿಹಾಸಿಕ ಹಿನ್ನೆಲೆ, ಇನ್ನೊಂದು ಪೌರಾಣಿಕ ಹಿನ್ನೆಲೆ. ಐತಿಹಾಸಿಕ ಹಿನ್ನೆಲೆ ಆಗಿರ್ಬೋದು ಅಥವಾ ಪೌರಾಣಿಕ ಹಿನ್ನೆಲೆ ಆಗಿರ್ಬೋದು, ಈ ಎರಡೂ ಹಿನ್ನೆಲೆಗಳು ನಮಗೆ ತಿಳಿಸುವಂಥದ್ದು ದುಷ್ಟತನದ ಸಂಹಾರ, ಅಂದರೆ ಕೆಟ್ಟದ್ದನ್ನು ಹೋಗಲಾಡಿಸಿ ಒಳ್ಳೆಯದರ ಕಡೆ ಗಮನ ಕೊಟ್ಟು ಲೋಕ ಉದ್ಧಾರಕ್ಕಾಗಿ ಅಥವಾ ನಮ್ಮ ಬದುಕಿನ ಉದ್ಧಾರಕ್ಕಾಗಿ ದುಷ್ಟತನದ ಸಂಹಾರ ಆಗಲೇಬೇಕು. ಇವನ್ ನಮ್ಮ ಬದುಕಿಗೂ ಅದು ಬಹಳ ಹತ್ತಿರವೆನಿಸುವಂತಹ ಒಂದು ಕಾರಣ, ಒಂದು ವಿಷಯ, ಅದನ್ನು ನಾವು ಅರ್ಥ ಮಾಡ್ಕೊಬೇಕು. ಇನ್ನು ಈ ದಸರಾವನ್ನು ಯಾಕೆ ಆಚರಣೆ ಮಾಡಲಾಗುತ್ತೆ, ಅದರ ಹಿನ್ನೆಲೆಗೆ ಬಂದರೆ ವಿಜಯನಗರ ಅರಸರು ಹಾಗೂ ಮೈಸೂರಿನ ಅರಸರು ಚೈತ್ರ ಯಾತ್ರೆಯಲ್ಲಿ ಗೆದ್ದಂತಹ ಆ ಸಂಭ್ರಮದ ಕ್ಷಣವನ್ನು ದಸರಾ ಅನ್ನೋ ಹಬ್ಬದ ಮೂಲಕ ಆಚರಣೆ ಮಾಡಲಾಗ್ತಿತ್ತು. ಇನ್ನು ಬಹಳ ಮುಖ್ಯವಾಗಿ ವಿಜಯದಶಮಿ ವಿಚಾರಕ್ಕೆ ಬಂದರೆ ಪೌರಾಣಿಕವಾಗಿ ಬಹಳ ಒಂದು ಅದ್ಭುತವಾದ ಕಥೆ ಇದೆ. ಈ ಕಥೆಗಳು ಬಹುಶಃ ಆ ಕಾಲದ ಆ ಸ್ಥಿತಿಯನ್ನು ವರ್ಣಿಸುವುದರ ಜೊತೆಗೆ ಅಥವಾ ಆ ಸ್ಥಿತಿಗಳನ್ನು ನಮಗೆ ತಿಳಿಸುವುದರ ಜೊತೆಗೆ ಇವತ್ತಿನ ನಮ್ಮ ಬದುಕಿಗೂ ಅನಿವಾರ್ಯವಾಗಿ ಅಳವಡಿಸ್ಕೊಳ್ಬೇಕಾದ ಕೆಲವು ವಿಚಾರಗಳನ್ನು ನಮಗೆ ತಿಳಿಸ್ತಾ ಹೋಗುತ್ತೆ. ಒಂದು ಬಹಳ ಮುಖ್ಯವಾಗಿ ನೀವು ಈ ಕಥೆಯೆಲ್ಲ ಕೇಳಿರ್ತೀರ, ಅಸುರರ ದೊರೆ ಅಂದರೆ ರಾಕ್ಷಸರ ದೊರೆ ಮಹಿಷಾಸುರ ಒಮ್ಮೆ ಘೋರವಾದ ತಪಸ್ಸನ್ನು ಮಾಡಿ ಬ್ರಹ್ಮದೇವನಿಂದ ಒಂದು ವರ ಪಡ್ಕೋತಾನೆ. ಅದೇನೆಂದರೆ ದೇವರಿಂದ ಆಗಲಿ ಅಥವಾ ಮನುಷ್ಯನಿಂದೇ ಆಗಲಿ ಅಥವಾ ಯಾವುದೇ ವಿಶೇಷವಾದ ಶಕ್ತಿಗಳಿಂದಲೇ ಆಗಲಿ ನನಗೆ ಮರಣ ಅನ್ನುವಂಥದ್ದು ಬರಬಾರದು, ಈ ರೀತಿಯ ಒಂದು ವರವನ್ನು ಬ್ರಹ್ಮದೇವನಿಂದ ಮಹಿಷಾಸುರ ರಾಕ್ಷಸ ಪಡ್ಕೊಳ್ತಾನೆ. ನೋಡಿ, ರಾಕ್ಷಸನಿಗೆ ಈ ರೀತಿಯ ವರಗಳು ಸಿಕ್ಕಾದ ಮೇಲೆ ಸುಮ್ಮನೆ ಇರ್ತಾರ? ದೇವಲೋಕದ ದೇವರುಗಳಿಗೆ ಎಲ್ಲ ಲೋಕದಲ್ಲಿಯೂ ಅವರು ತುಂಬ ಕಾಟ ಕೊಡೋಕೆ ಶುರು ಮಾಡ್ತಾರೆ. ದೇವತೆಗಳಿಗಂತೂ ಇದ್ರ ರೋಸಿ ಹೋಗ್ಬಿಡುತ್ತೆ. ಹಾಗಾಗಿ ದೇವತೆಗಳೆಲ್ಲ ಸೇರಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ತ್ರಿಮೂರ್ತಿಗಳ ಹತ್ತಿರ ಹೋಗ್ತಾರೆ, ದಯವಿಟ್ಟು ಮಹಿಷಾಸುರ ಎಂಬ ರಾಕ್ಷಸನಿಂದ ನಮ್ಮನ್ನು ದಯವಿಟ್ಟು ಕಾಪಾಡಿ ಅಂತ. ಆಗ ಈ ತ್ರಿಮೂರ್ತಿಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ ತಮ್ಮ ಶಕ್ತಿಯನ್ನು ಉಪಯೋಗಿಸಿ ಒಂದು ವಿಶೇಷವಾದ ಶಕ್ತಿಯನ್ನು ಸೃಷ್ಟಿ ಮಾಡ್ತಾರೆ. ತ್ರಿಮೂರ್ತಿಗಳು ಸೃಷ್ಟಿ ಮಾಡಿದಂತಹ ಈ ಶಕ್ತಿಯನ್ನು ದೇವಾನುದೇವತೆಗಳೆಲ್ಲ ಪೂಜೆ ಮಾಡಿ ಆ ಮಹಿಷಾಸುರನನ್ನು ವಧೆ ಮಾಡುವಂತೆ, ಸಂಹಾರ ಮಾಡುವಂತೆ ಬೇಡಿಕೆ ಇಡ್ತಾರೆ. ದೇವಾನುದೇವತೆಗಳ ಬೇಡಿಕೆಗೆ ಅನುಸಾರವಾಗಿ ತಾಯಿ ದುರ್ಗಾದೇವಿ ಸಿಂಹದ ಮೇಲೆ ಕೂತು 10 ಕೈಗಳಿರುವಂತಹ ರೂಪವನ್ನು ಪಡೆದು 10 ಆಯುಧಗಳನ್ನು ಹಿಡಿದು ಧರೆಗಿಳಿತಾಳೆ. ಸತತ 9 ದಿನಗಳ ಕಾಲ ಮಹಿಷಾಸುರ ಹಾಗೂ ದುರ್ಗಾದೇವತೆಯ ನಡುವೆ ನಿರಂತರ ಯುದ್ಧ ನಡೆಯುತ್ತೆ. ಅಂತಿಮವಾಗಿ ದಶಮಿಯ ದಿನ ಮಹಿಷಾಸುರನ ಅಂದರೆ ದುಷ್ಟತನದ ರಾಕ್ಷಸನ ಸಂಹಾರವಾಗುತ್ತೆ. ಆ ದಿನವನ್ನು ವಿಜಯದಶಮಿ ಅಂತ ಕರೆಯಲಾಗುತ್ತೆ. ನೋಡಿ, ಈ ಆಚರಣೆಗಳು, ಈ ಹಬ್ಬ ಹರಿದಿನಗಳು ಏನೇ ಆದರೂ ಸಹ ಇದರ ಹಿನ್ನೆಲೆಗಳಿದಾವಲ್ಲ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು, ಅದನ್ನು ನಮ್ಮ ಬದುಕಲ್ಲಿ ಅಳವಡಿಸ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಆಗಲೇ ಆ ಹಬ್ಬಗಳಿಗೆ, ಆಚರಣೆಗಳಿಗೆ ನಿಜವಾದ ಅರ್ಥ ಸಿಗ್ತಕ್ಕಂಥದ್ದು.
ಈ ಎಲ್ಲ ಆಚರಣೆಗಳು, ವಿಜಯದಶಮಿ ಆಗಿರ್ಬೋದು, ಆಯುಧ ಪೂಜೆ ಆಗಿರ್ಬೋದು, ಅಥವಾ ಬೇರೆಲ್ಲ ಆಚರಣೆಗಳು ನಮಗೆ ಸಾರಿ ಸಾರಿ ಹೇಳ್ತಾ ಇರೋದು, ದುಷ್ಟತನದ ಸಂಹಾರ ಆಗಲೇಬೇಕು, ಆಗಲೇ ಲೋಕ ಉದ್ಧಾರ ಆಗೋದಿಕ್ಕೆ ಸಾಧ್ಯವಾಗೋದು. ಹಾಗೆ ನಮ್ಮೊಳಗಿರ್ತಕ್ಕಂತಹ ಕೆಲವು ಕೆಟ್ಟ ವಿಚಾರಗಳು, ಕೆಟ್ಟ ಆಲೋಚನೆಗಳು, ಕೆಟ್ಟ ಬುದ್ಧಿಗಳು, ದುಷ್ಟತನಗಳು, ಇದೆಲ್ಲದರ ಸಂಹಾರ ನಮ್ಮಿಂದಲೇ ಆಗಬೇಕು. ಅದನ್ನೇ ಈ ವಿಜಯದಶಮಿ, ಈ ಎಲ್ಲ ಹಬ್ಬಗಳು ನಮಗೆ ಸಾರಿ ಹೇಳ್ತಾ ಇರೋದು, ನಿಮ್ಮೊಳಗಿರ್ತಕ್ಕಂತಹ ದುಷ್ಟತನವನ್ನು ಸಂಹಾರ ಮಾಡಿಕೊಳ್ಳಿ. ಈ ಎಲ್ಲ ರೀತಿಯ ಆಚರಣೆಗಳು, ಹಬ್ಬಗಳು ನಮಗೆ ಸಾರಿ ಸಾರಿ ಮತ್ತೆ ಮತ್ತೆ ನೆನಪು ಮಾಡೋದು ನಿಮ್ಮೊಳಗಿರ್ತಕ್ಕಂತಹ ಕೆಲವು ದುಷ್ಟಬುದ್ಧಿಗಳನ್ನು ಅಥವಾ ನಿಮ್ಮೊಳಗಿರ್ತಕ್ಕಂತಹ ಕೆಲವು ಲೋಪದೋಷಗಳನ್ನು ಸರಿ ಮಾಡಿಕೊಳ್ಳುವಂತಹ ಸಮಯ. ನೋಡಿ, ಹೇಗೆ ಅಸುರರ ಅಥವಾ ರಾಕ್ಷಸರ, ಕೆಟ್ಟ ಜನರ ಸಂಹಾರ ಆದಮೇಲೆ ಶಿಷ್ಟರ ರಕ್ಷಣೆ ಆಯಿತು, ಅಂದರೆ ಶಿಷ್ಟರಿಗೆ ಬದುಕುಳಿಯೋದಕ್ಕೆ ಅವರಿಗೆ ಸ್ವತಂತ್ರ ಸಿಕ್ತು. ಹಾಗೆ ನಮ್ಮೊಳಗಿರ್ತಕ್ಕಂತಹ ಕೆಲವು ಕೆಟ್ಟ ಘಟನೆಗಳನ್ನು ನಾವು ಸರಿ ಮಾಡಿಕೊಂಡಾಗ ನಮ್ಮ ಬದುಕು ನಿಜಕ್ಕೂ ಬಹಳ ಸುಂದರವಾಗಿರುತ್ತೆ. ಇದನ್ನೇ ಈ ಎಲ್ಲ ಆಚರಣೆಗಳು ನಮಗೆ ಸಾರಿ ಸಾರಿ ಹೇಳ್ತಾ ಇದ್ದಾವೆ. ಸೊ ಹಾಗಾಗಿ ಈ ವಿಜಯದಶಮಿಯ ಪವಿತ್ರವಾದ ದಿನದಂದು ನಾವೆಲ್ಲರೂ ಮನಸ್ಸು ಮಾಡಬೇಕಾಗಿರೋದು, ಹಿಂದೆ ಇತಿಹಾಸದಲ್ಲಿ, ಪುರಾಣದಲ್ಲಿ ಹೇಗೆ ದುರ್ಗಾಮಾತೆ ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡಿದ್ರು, ಹಾಗೆ ಇವತ್ತಿಗೆ ಈ ಕಲಿಯುಗದಲ್ಲಿ ನಮ್ಮೊಳಗೆ ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕಾದಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ನೋಡಿ, ಆಚೆ ಇರತಕ್ಕಂತಹ ಕೆಟ್ಟ ಶಕ್ತಿಗಳನ್ನು, ದುಷ್ಟರನ್ನು, ರಾಕ್ಷಸರನ್ನು ಸಂಹಾರ ಮಾಡೋದಕ್ಕೆ ಒಂದು ವಿಶೇಷವಾದ ಶಕ್ತಿ ಇದೆ, ಅದರ ಕೆಲಸ ಅದು ಮಾಡುತ್ತೆ. ಆದರೆ ನಿಮ್ಮೊಳಗೆ, ನಮ್ಮೊಳಗೆ ಇರತಕ್ಕಂತಹ ಚಿಕ್ಕ ಚಿಕ್ಕ ವಿಚಾರಗಳು, ಚಿಕ್ಕ ಚಿಕ್ಕ ಕೆಟ್ಟ ವಿಷಯಗಳು, ಕೆಟ್ಟ ಆಲೋಚನೆಗಳು, ಇದನ್ನು ಯಾವುದೋ ಬೇರೆ ಶಕ್ತಿ ಬಂದು ಸಂಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮೊಳಗಿರ್ತಕ್ಕಂತಹ ಚಿಕ್ಕ ಪುಟ್ಟ ಲೋಪದೋಷಗಳನ್ನು ನಾವೇ ಸರಿ ಮಾಡಿಕೊಳ್ಬೇಕಾಗಿದೆ. ಆ ರೀತಿಯಾದಂತಹ ಆಲೋಚನೆಗಳನ್ನು ಈ ಥರ ವಿಶೇಷವಾದ ದಿನದಂದು ನಾವೆಲ್ಲರೂ ಮಾಡಬೇಕಾಗಿದೆ. ಖಂಡಿತ ನಮ್ಮಿಂದ ಸಾಧ್ಯ, ಖಂಡಿತ ಆ ರೀತಿಯ ಆಲೋಚನೆಗಳು ನಮ್ಮಿಂದ ಸಾಧ್ಯ. ಎಲ್ಲೋ ಕೆಲವೊಮ್ಮೆ ಗೊತ್ತಿದ್ದು ಗೊತ್ತಿಲ್ಲೇನೋ ತಪ್ಪಾಗ್ತವೆ, ಕೆಟ್ಟ ಆಲೋಚನೆಗಳನ್ನ ಮಾಡ್ತೀವಿ, ಕೆಟ್ಟ ಕೆಲಸಗಳನ್ನ ಮಾಡ್ತೀವಿ. ಆದರೆ ಮಾಡಿದಂತಹ ತಪ್ಪುಗಳನ್ನು, ಆಲೋಚನೆಗಳನ್ನು ತಿದ್ದಿಕೊಳ್ಳುವಂತಹ ಪ್ರಯತ್ನ ನಮ್ಮಿಂದ ನಡೆಯುತ್ತಲ್ಲ, ಅದು ನಿಜವಾದ ವಿಜಯದಶಮಿ. ಸೊ ಆ ರೀತಿಯ ಕೆಲಸಗಳು, ಆ ರೀತಿಯ ಆಲೋಚನೆಗಳು ನಮ್ಮಲ್ಲಿ ಬರಬೇಕು. ನಿಮ್ಮೊಳಗಿರ್ತಕ್ಕಂತಹ ರಾಕ್ಷಸ, ನಿಮ್ಮೊಳಗಿರ್ತಕ್ಕಂತಹ ಕೆಟ್ಟ ಶಕ್ತಿ, ನಿಮ್ಮೊಳಗಿರ್ತಕ್ಕಂತಹ ಒಂದು ದುಷ್ಟತನದ ಬುದ್ಧಿ ಎಲ್ಲಿವರೆಗೂ ಅಳಿಯೋದಿಲ್ವೋ ಅಲ್ಲಿವರೆಗೂ ನಿಮ್ಮ ಬಾಳಲ್ಲಿ, ನಿಮ್ಮ ವೈಯಕ್ತಿಕವಾಗಿ ವಿಜಯದಶಮಿ ಸಾಧ್ಯನೇ ಇಲ್ಲ. ಯಾವಾಗ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮೊಳಗಿರ್ತಕ್ಕಂತಹ ಚಿಕ್ಕ ಪುಟ್ಟ ಲೋಪದೋಷಗಳನ್ನು ಸರಿ ಮಾಡ್ಕೊಳ್ತೀವೋ, ಸರಿ ಮಾಡ್ಕೊಳ್ಬಲ್ಲೇ ಅಂತ ನಿರ್ಧಾರ ಮಾಡ್ತೀವಲ್ಲ, ಅದು ನಿಜವಾದ ವಿಜಯದಶಮಿ ನಮಗೆ ವೈಯಕ್ತಿಕವಾಗಿ. ಸೊ ಆ ರೀತಿಯ ಯೋಚನೆಗಳು ನಮ್ಮಿಂದ ಆಗಬೇಕಾಗಿದೆ. ನಿಮ್ಮೆಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ವಿದ್ಯಾ, ಬುದ್ಧಿ, ಆಯಸ್ಸು, ಆರೋಗ್ಯ, ಯಶಸ್ಸು, ನೆಮ್ಮದಿ, ಒಂದೊಳ್ಳೆ ನೆಮ್ಮದಿಯುತವಾದ ಬದುಕನ್ನು ನಿಮ್ಮೆಲ್ಲರಿಗೂ ದಯಪಾಲಿಸಲಿ ಅಂತ ನಾನು ಆ ತಾಯಿಯಲ್ಲಿ ಬೇಡ್ಕೋತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.